ಮೈಸೂರಿನಲ್ಲಿ ವೈದ್ಯರ ಎಡವಟ್ಟಿನಿಂದ ಒಂದೂವರೆ ವರ್ಷದ ಮಗು ಸಾವನ್ನಪ್ಪಿದೆ ಎಂಬ ಆರೋಪ ಕೇಳಿಬರ್ತಿದೆ. ಸುಭಾಗ್ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾಗಿರುವ ಮಗು. ಹೆಚ್ಡಿ ಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದ್ದು, ಮಗುವಿನ ಪೋಷಕರು ವೈದ್ಯರ ವಿರುದ್ಧ ಆರೋಪವನ್ನ ಮಾಡುತ್ತಿದ್ದಾರೆ. ಜ್ವರ ಮತ್ತು ಕೆಮ್ಮಿನಿಂದ ಬಳಲ್ತಾ ಇದ್ದ ಮಗುವನ್ನ ಪೋಷಕರು ನಿನ್ನೆ ಬೆಳಗ್ಗೆ ಹೆಚ್ಡಿ ಕೋಟೆಯ ಸೇಂಟ್ ಮೇರಿಸ್ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಮಧ್ಯಾಹ್ನದ ಸಂದರ್ಭದಲ್ಲಿ ಮಗು ಏಕಾಏಕಿ ಸಾವನ್ನಪ್ಪಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ. ಈ ಬಗ್ಗೆ ಆಸ್ಪತ್ರೆ ವೈದ್ಯರನ್ನ ಪ್ರಶ್ನಿಸಿದ್ರೆ, ಮಗುವಿಗೆ ಉಸಿರಾಟದ ತೊಂದರೆ ಇದ್ದು ವೆಂಟಿಲೇಟರ್ ಅಳವಡಿಸಬೇಕು, ಆದರೆ ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ, ಮೈಸೂರಿಗೆ ಕರೆದುಕೊಂಡು ಹೋಗಬೇಕು, ಆದರೆ ಮಗು ದಾರಿ ಮಧ್ಯೆ ಸಾವನ್ನಪ್ಪಬಹುದು ಎಂದು ಹೇಳಿರೋದಾಗಿ ಸ್ಪಷ್ಟನೆಯನ್ನ ನೀಡಿದ್ರು. ಆದರೆ ಮಗುವನ್ನ ಆಸ್ಪತ್ರೆಗೆ ಕರೆ ತಂದಾಗಲೇ ಹೇಳಿದ್ರೆ, ನಾವು ಮಗುವನ್ನ ಮೈಸೂರಿಗೆ ಕರೆದುಕೊಂಡು ಹೋಗ್ತಿದ್ವಿ ಎಂದು ವೈದ್ಯರಿಗೆ ಮಗುವಿನ ಪೋಷಕರು ತರಾಟೆಗೆ ತೆಗೆದುಕೊಂಡ್ರು. ವೈದ್ಯರು ಮತ್ತು ಪೋಷಕರ ನಡುವಿನ ಮಾತಿನ ಚಕಮಕಿಯಿಂದ ಆಸ್ಪತ್ರೆಯಲ್ಲಿ ಕೆಲಕಾಲ ಗೊಂದಲ ವಾತಾವರಣ ಸೃಷ್ಟಿಯಾಗಿತ್ತು. ಇದೀಗ ಮಗುವಿನ ಪೋಷಕರು ಆಸ್ಪತ್ರೆ ವೈದ್ಯರ ವಿರುದ್ಧ ದೂರು ನೀಡಲು ಚಿಂತನೆಯನ್ನ ನಡೆಸಿದ್ದು, ಹೆಚ್ಡಿ ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹನ್ನೆರಡುವರೆ ತನಕ ಮಗು ಜೊತೆ ಇತ್ತು. ಅಷ್ಟರಲ್ಲಿ ಮಗುದು ತಾಯಿ ಮಗುನ ಹಿಡ್ಕೊಂಡ್ರು. ಅಷ್ಟ ಇನ್ನೊಬ್ರು ತಾಯಿದು ತಾಯಿ ಇದೆ. ಮಗುದು ಅದು ಹೌದು, ನಮ್ಗೆ ಎಂಥವ್ರಿಗೂ ಆತಂಕ ಇರ್ತದ, ಮಕ್ಕಳು ಕರ್ಕೊಂಬಂದವ್ರಿಗೆ ನಮ್ಮ ಮಗು ಉಂದ್ರೆ ಸಾಕೊಂಬಿಟ್ಟು ಏನೋ ಸಾಲ ಸೋಲ್ಬಿಟ್ಟು ಏನೋ ತಗೊಂಬತ್ತಾರ. ನೀವು ಅಂಥ ಸಂದರ್ಭದಲ್ಲಿ ನೋಡಪ್ಪ, ಕಂಡೀಷನ್ ಹೆಂಗಿದೆ, ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಇಲ್ಲಾಂದ್ರೆ ನೀನು ಇಲ್ಲಾಂದ್ರೆ ಮೇಲ್ಗಡೆ ರೆಫರ್ ಮಾಡ್ತೀವಿ ಮೈಸೂರಿಗೆ ತಗೊಂಡು ಹೋಗು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನನ್ನ ಪ್ರತಿನಿಧಿ ಸುರೇಶ್. ಸುರೇಶ್, ಏನೀಗ ವೈದ್ಯರ ವಿರುದ್ಧವೇ ಪೋಷಕರು ಆರೋಪಿಸ್ತಾ ಇದ್ದಾರೆ, ಆಕ್ಚುಲ್ ಆಗಿ ಏನಾಗಿದೆ ಅಂತ? ಖಂಡಿತ ನಮ್ದು ಅಂದ್ರೆ, ನಿನ್ನೆ ಬೆಳಿಗ್ಗೆ ಮಗುವನ್ನ ಜ್ವರ ಮತ್ತೆ ಕೆಮ್ಮು ಅಂತೇಳಿ ಒಂದು ಆಸ್ಪತ್ರೆಗೆ ಕರೆ ತಂದಿರುವಂತದ್ದು ಸುಭಾಗ್ ಅಂತೇಳಿ ಒಂದೂವರೆ ವರ್ಷದ ಮಗು ಅದು. ಆದ್ರೆ ಆ ಸಂದರ್ಭದಲ್ಲಿ ಮಗುವಿಗೆ ತೀವ್ರವಾದಂತ ಒಂದು ಉಸಿರಾಟದ ಒಂದು ಸಂದರ್ಭ ಒಂದು ತೊಂದರೆ ಇತ್ತು ಅಂತೇಳಿ ಒಂದಾಗಲೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಆದ್ರೆ ವೆಂಟಿಲೇಟರ್ ಇಲ್ಲದ ಒಂದು ಸಮಸ್ಯೆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಮೈಸೂರಿಗೆ ರವಾನೆ ಮಾಡಬೇಕು ಅಂತ ಹೇಳಿದ್ರೆ, ಆದ್ರೆ ವೈದ್ಯರು ಒಂದು ಕಂಡೀಷನ್ ಆಗಿ ಒಂದು ಮಾತನ್ನು ಹೇಳಿದ್ದಾರೆ, ದಾರಿ ಮಧ್ಯೆ ವೆಂಟಿಲೇಟರ್ ಉಸಿರಾಟದ ತೊಂದರೆ ಇರೋದ್ರಿಂದ ಕರ್ಕೊಂಡೋಗುವ ಒಂದು ಮಾರ್ಗ ಮಧ್ಯದಲ್ಲೂ ಕೂಡ ಮಗು ಸಾವನ್ನಪ್ಪಿರುವ ಒಂದು ಸಾಧ್ಯತೆ ಇದೆ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೂ ಕೂಡ ಅವರು ಅದನ್ನೆಲ್ಲವೂ ಕೂಡ ಅಲ್ಲೇ ಒಂದು ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸಿ ನಂತರದಲ್ಲಿ ಅದನ್ನ ತೆಗೆದುಕೊಂಡು ಹೋಗುವ ಒಂದು ಸಂದರ್ಭದಲ್ಲಿ ಮಗು ಸಾವನ್ನಪ್ಪಿದೆ. ಹಾಗಾಗಿ ಇದು ವೈದ್ಯರ ನಿರ್ಲಕ್ಷ್ಯ ಅಂತೇಳಿ ಈಗಾಗಲೇ ಪೋಷಕರು ಒಂದು ರೀತಿಯಲ್ಲಿ ಆರೋಪವನ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲ, ನಾವು ಈಗಾಗಲೇ ಬಂದಿದ ತಕ್ಷಣವೇ ನೀವೇನಾದ್ರೂ ಹೇಳಿದ್ರೆ ನಾವು ತಗೊಂಡ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಿರುವಂತದ್ದು. ಹಾಗಾಗಿ ಇಬ್ಬರ ನಡುವೆ ಒಂದು ತೀವ್ರವಾದಂತಹ ಒಂದು ಮಾತಿನ ಚಕಮಕಿ ಆಸ್ಪತ್ರೆಯಲ್ಲಿ ನಡೆಯಿತು. ಆದ್ರೆ ಕುಟುಂಬದ ರೋದನವು ಕೂಡ ಆಸ್ಪತ್ರೆಯಲ್ಲಿ ಒಂದು ಮುಗಿಲು ಮುಟ್ಟಿತ್ತು. ಹಾಗಾಗಿ ಪೊಲೀಸರ ಒಂದು ಮಧ್ಯಸ್ಥಿಕೆಯಲ್ಲಿ ಎಲ್ಲವನ್ನು ಕೂಡ ಶಾಂತಗೊಳಿಸಿದ್ರು. ಆದ್ರೂ ಕೂಡ ಕೇಳಿದಂತ ಪೋಷಕರು ಸಂಜೆಯವರೆಗೂ ಕೂಡ, ಅಂದ್ರೆ ನಿನ್ನೆ ರಾತ್ರಿಯವರೆಗೂ ಕೂಡ ಆಸ್ಪತ್ರೆಯಲ್ಲಿ ಒಂದು ಪ್ರತಿಭಟನೆ ನಡೆಸುವಂತ ಒಂದು ಕಾರ್ಯಕ್ಕೂ ಕೂಡ ಮುಂದಾಗ್ತಾರೆ. ನಂತರದಲ್ಲಿ ಪೊಲೀಸ್ ಠಾಣೆಗೆ ಈಗಾಗಲೇ ದೂರನ್ನ ಕೊಡೋ ಒಂದು ಚಿಂತನೆಯನ್ನು ಕೂಡ ಈಗಾಗಲೇ ಪೋಷಕರು ಮಾಡಿರುವಂತದ್ದು. ನಮ್ರತಾ, ಎಸ್, ಧನ್ಯವಾದ ಸುರೇಶ್ ತಮ್ಮೆಲ್ಲ ಮಾಹಿತಿಗೆ.